ಗೌರಿಬಿದನೂರು ನಗರದ ಶ್ರೀ ಸಾಯಿ ನಗರದಲ್ಲಿ ಇರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವನಚರಿ ರೀತಿಯಲ್ಲಿ ದೇವಸ್ಥಾನದ ಅಲಂಕಾರ ಮಾಡಿ ಮೂರು ದಿನಗಳ ಕಾಲ ವಿಶೇಷ ಪೂಜೆ ಹೋಮ ಹವನಗಳನ್ನು ನೆರವೇರಿಸಲಾಯಿತು. ಸಾಯಿಬಾಬಾ ಮಂದಿರವನ್ನ ಅತ್ಯಾಕರ್ಷಕವಾಗಿ ಸಿಂಗರಿಸಲಾಗಿತ್ತು. ಬಾಬಾಗೆ ವಿಶೇಷ ಹೂಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ದೇವರಿಗೆ ಹೋಮ ಹವನಗಳು ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮುಂಜಾನೆಯಿಂದಲೇ ನಗರ ಸೇರಿದಂತೆ ಸುತ್ತಮುತ್ತ ಪ್ರದೇಶಗಳ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ದೇವಾಲಯದ ಪ್ರಾಂಗಣವನ್ನ ತಳಿರು ತೋರಣಗಳಿಂದ ಅತ್ಯಾಕರ್ಷಕವಾಗಿ ರೂಪಿಸಲಾಗಿತ್ತು. ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ಏರ್ಪಡಿಸಲಾಗಿತ್ತು. ಸಾಯಿನಾಥ್ ಮಹಾರಾಜ್ ಕೀ ಜೈ. ಇಂದು ಗುರುಪೌರ್ಣಿಮೆ. ಇದು ಸತತವಾಗಿ 22 ವರ್ಷಗಳಿಂದ ನಡೀತಾ ಇರುವಂಥ ಗುರುಪೌರ್ಣಿಮೆ. ತುಂಬ ವೈಭವೋಪೇತವಾಗಿ ನಡೀತಾ ಇದೆ. ಭಕ್ತಾದಿಗಳೆಲ್ಲ ತುಂಬ ಜನಸಂಖ್ಯೆಯಲ್ಲಿ ನಡೆದಿದ್ದಾರೆ. ಅದು ಇವತ್ತು ಭಾನುವಾರ ಆಗಿರೋದ್ರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಇದೆ ಇವತ್ತು. ಹಾಗೂ ಭಕ್ತಾದಿಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಎಲ್ಲ ಪ್ರಸಾದದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡಿದ್ದಾರೆ ದೇವಸ್ಥಾನದ ವತಿಯಿಂದ. ಹಾಗಾಗಿ ಜನಗಳ ಅನುಕೂಲತೆಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ. ಹಾಗಾಗಿ ಸತತವಾಗಿ 22 ವರ್ಷಗಳಿಂದ ಈ ಗುರುಪೌರ್ಣಿಮೆ ನಾವು ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸಾಯಿನಾಥ್ ಮಹಾರಾಜ್ ಕೀ ಜಯ್. ನಿನ್ನೆಯಿಂದ ಗುರುಪೌರ್ಣಿಮೆ ಮಹೋತ್ಸವ ಸ್ಟಾರ್ಟ್ ಆಗಿದೆ. 21 ತಾರೀಕು ಈ ವರ್ಷ ಗುರುಪೌರ್ಣಿಮೆ ಬಂದಿದೆ. ಈ ವರ್ಷ ಗುರುಪೌರ್ಣಿಮೆಯ ಒಂದು ಇದು ಬಂದುಬಿಟ್ಟು ವನಚರೆಯಲ್ಲಿರುವಂಥ ಬಾಬಾ ಒಂದು ಥೀಮ್ನ ತಗೊಂಡು ಮಾಡಿದ್ದೀವಿ. ಬೆಳಗ್ಗೆ ಸಾಯಿ ಸತ್ಯನಾರಾಯಣ ಸ್ವಾಮಿ ರಥ ಹಾಗೂ ಚಂಡಿ ಹೋಮ ಇಟ್ಕೊಂಡಿದ್ವಿ. ಸಂಜೆ ಒಂದು ಎಲ್ಲರಿಗೂ ಸಾಮೂಹಿಕವಾಗಿ ನೋಡೋ ಅಂಥ ಒಂದು ಸಂಗೀತ ಕಾರ್ಯಕ್ರಮ, ಭಕ್ತಿಗೀತೆಗಳು, ಹರ್ಷವರ್ಧನ ಶ್ರಾವೆ ಅವ್ರದ್ದು ಒಂದು ಭಕ್ತಿಗೀತೆ ಕಾರ್ಯಕ್ರಮ ಇದೆ. ಬೆಳಗ್ಗೆಯಿಂದ ವೇದ ಮಂತ್ರಗಳೊಂದಿಗೆ ಪೂಜೆ ಪುನಸ್ಕಾರಗಳೆಲ್ಲ ಸತತವಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ನಾವು ಪ್ರಕೃತಿಗೆ ದೇವ್ರ ಮುಖಾಂತರ ಪ್ರಾರ್ಥನೆ ಮಾಡಿದ್ದಕ್ಕೆ ಪ್ರಕೃತಿನೂ ನಮಗೆಲ್ಲ ಇದು ಮಾಡಿದ್ರು. ಸಂಜೆನೂ ಹಾಗೆ ದೇವ್ರು ನಮ್ಮ ಕಾಪಾಡಬೇಕಂತ ಒಂದು ನಾಳೆ ಬಂದುಬಿಟ್ಟು ಎಲ್ಲ ರೀತಿಯಾದ ಎಲ್ಲ ಇದನ್ನೆಲ್ಲ ನೋಡಿ ನಾವು ಆನಂದಿಸುವಂಥ ಬಾಬಾ ಮೆರವಣಿಗೆ ಮಾಡ್ತಿದ್ವಿ. 3 ದಿನದ ಸತತವಾದ ಕಾರ್ಯಕ್ರಮ ಇದು. ಎಲ್ಲ ಭಕ್ತಾದಿಗಳು ಹೀಗೆ ಬಂದು ತನ್ನ ಕಣ್ಣು ಮನ ಧನ ಎಲ್ಲ ಅರ್ಪಿಸಿ ನಮಗೆ ಈ ರೀತಿ ಎಲ್ಲ ಸಹಕಾರ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಮಾಡಬೇಕು ಅಂತ ನಾವು ಕೋರ್ಕೊತಾ ಇದ್ದೀವಿ. ಇನ್ನು ದೇವಸ್ಥಾನಕ್ಕೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ, ಕ್ಷೇತ್ರದ ಮಾಜಿ ಶಾಸಕ ಎನ್ಎಸ್ ಶಿವಶಂಕರ್ ರೆಡ್ಡಿ, ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಸೇರಿದಂತೆ ವಿವಿಧ ಗಣ್ಯರು ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.